கிறிஸ்துக்கள் அருமையான பிரியமான சகோதரி சகோதரியே, உடல் ஊழியக்காரர்களே, உங்களை யாவரையும் நாங்கள் வாழ்த்துகிறோம். கிறிஸ்தனல்லே பிரீத்தி உள்ள சகோதர சகோதரியரே, நான் சகாயக ஜொத்தைகாரராகிருத்தக்கந்த தேவ சேவகர்களே, நிமெல்லரும் கிறிஸ்தன் நாமத்தில் வந்திஸ்தேனே. இந்த காலை உங்களுக்கு சந்தோஷமான நாளாய் தேவன் மாற்றி தருவார். ಈ ಬೆಳಗಿನ ಜಾವನ್ನು ದೇವರು ಸಂತೋಷದ ಜಾವವಾಗಿ ದೇವರು ಮಾಡಿಸಿಕೊಡ್ತಾರೆ. ಸಂದೇಹ ಪಡಾಮದ ಬಿಡಿ ಆಂಡವರ ನಾಮತೆ ಆಂಡವರ ವಸನತೆ ವಿಶ್ವಾಸಿಪೋ. ಸಂದೇಹ ಪಡದೆ ದೇವರ ವಾಕ್ಯವನ್ನು ನಾವು ವಿಶ್ವಾಸಿಸೋಣ. ಸಕರಿಯ ಎಳೆದ ನಿರ್ಮಂ ರೆಂಡಾಮ ಅಧಿಕಾರ ಪದನೋರ ವಸನ ಇಬ್ಡಿಯಾ ಸೊಲುಗಿರದು. ಚಕರಿಯನ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯದ ಹನ್ನೊಂದನೇ ವಾಕ್ಯ ರೀತಿಯಾಗಿ ಹೇಳುತ್ತದೆ. ಅನ್ನಾಳಿಲೆ ಅನೇಕ ಜಾತಿಗಳು ಕತ್ತರೆ ಸೇರಿದ ಉನ್ ಎನ್ ಜನಮಾವಾರ್ಗಳ್. ಆ ಕಾಲದಲ್ಲಿ ಬಹು ಜನಾಂಗಗಳು ಯಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಡುವಿಲ ವಾಸವಾಗಿರುತ್ತೇನೆ, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಅಪ್ಪಳದು ಸೇನೆಗಳು ಕರ್ತರಿ ಉನ್ನಿಡತ್ತಿನ ಅನುಪಿನಾರ್ ಎಂದು ಅರಿವಾಯ್. ಆಗ ಸೇನಾಧೀಶ್ವನಾದ ಯಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂಬುದನ್ನು ನಿನಗೆ ಗೊತ್ತಾಗುವುದು. ಆ ಪ್ರಿಯಮಾನವಿಲ್ಲ, ಹೌದು ಪ್ರೀತಿ ಉಳ್ಳವರೇ, ಅನ್ನಾಳಿಲೆ ಅನೇಕ ಜಾತಿಗಳು ಕತ್ತರಿ ಸೇರಿದು ಎನ್ ಜನಮಾವಾರ್ಗಳು. ಆ ದಿನದಲ್ಲಿ ಅನೇಕ ಜನಾಂಗಗಳು ದೇವರ ಜನವಾಗುವರು. எப்படி ஆவார்கள், யாவ ரீதியாக ஆக்தாரு? சுவிசேஷம் அறிவிக்காவிட்டால் எப்படி கேள்விப்படுவார்கள்? சுபவார்த்தை சாரல் படைவதை ஹேகி அவர் கேளுத்தாரு? கேள்விப்படாவிட்டால் எப்படி விசுவாசிப்பார்? அவர் கேளதே ஹோதரை ஹேகி விசுவாசித்தார்? எப்படி பரிசுத்த பவுல் நம்மை பார்த்து கேள்வி கேட்கிறார்? ಈ ರೀತಿಯಾಗಿ ಪರಿಶುದ್ಧ ಪೌಲನ್ನು ನಮ್ಮನ್ನು ಕೇಳಿ ನೋಡಿ ಪ್ರಶ್ನಿಸುತ್ತಾನೆ. ಪ್ರಧಾನಮಾನವರು ಒಬ್ಬರು ಕ್ರಿಸ್ತವನಕ್ಕೂ ಉಳ್ಳವರು ಒಂದು ಕಡಮೆ ಉಂಟು ಎಂದಾಲ್, ಒಂದು ಪ್ರಧಾನವಾದಂತ ಒಂದು ಒಂದು ಕಾರ್ಯ ಇದೆ ಕ್ರೈಸ್ತರಿಗೆ, ಒಂದು ಕಾರ್ಯ ಕೆಲಸ ಇದೆ ಎಂಬುದಾಗಿ ಹೇಳುವುದಾದ್ರೆ, ಜನಗಳಿಗೆ ಆಂಡವರ ಪಕ್ಕ ಸೇರ್ಪದು, ಜನರನ್ನು ದೇವರ ಬಳಿಗೆ ಸೇರಿಸುವಂತದ್ದು. ಆಂಡವರು ಸೊಲ್ಲಾರೆ, ನೀ ಸೇರ್ಕ್ರಿಯ ಸೇರ್ಕಲಿಯ ನಾನ್ ಸೇರ್ಪೇನ್. ದೇವರು ಹೇಳ್ತಾರೆ, ನೀನು ಸೇರಿಸ್ತೀಯೋ ಇಲ್ವೋ ನಾನು ಸೇರಿಸ್ತೇನೆ. ಅಪ್ಪ ಏನಂದ್ರೆ, ನಾನು ನಡುವಿಲ್ ವಾಸಮಾಗಿರ್ಪೇನ್. ಆಗ ದೇವರು ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸ್ತೇನೆ. ಜನಗಳು ನಮ್ಮ ಆಂಡವರ ಪಕ್ಕ ತಿರುಗಬಹುದು ದಾನ್, ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಾಗ, ಸಭೆಯಾಗ ಇರ್ಕಟ್ಟು ನಾವು ಊಳಿಗಾಗಿ ಎದುವಾ ಇರಂದಾಲ, ಜನಗಳು ಆಂಡವರ ಪಕ್ಕ ತಿರುಗಬಹುದು ತಾನ್ ದೇವರ ನಮ್ಮ ಮಧ್ಯದಲ್ಲಿ ವಾಸವಾಗಿರ್ಪಾರ. ಸಭೆಯಾಗಲಿ ಜನವಾಗಲಿ ದೇವರ ಕಡೆ ತಿರುಗಿಕೊಳ್ಳುವಾಗಲೇ ದೇವರು ಆಶೀರ್ವದಿಸುತ್ತಾರೆ. ಅಪ್ಪಳದು ಸೇನೆಗಳ ಕತ್ತರೆ ಉನ್ನಡೆದು ಅನುಪಿನಾರ್ ಎಂದು ಅರಿವಾಯ್. ಆಗ ಸೇನಾಧೀಶವಾಗಿರ್ತಕ್ಕಂಥ ಕರ್ತನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂಬುದಾಗಿ ನಿನ್ನ ಅರ್ಥ ಮಾಡಿಕೊಳ್ಳುತ್ತಿ. ಆಮ್ ಪ್ರಿಯಮಾನವರೇ, ಹೌದು ಪ್ರೀತಿ ಉಳ್ಳವರೇ, ನಮ್ಮ ಆಂಡವರ್ಕಾಗ ಆತ್ಮ ಮಕ್ಕಳ ಆದಾಯ ಪಡಬಹುದು. ನಾವು ದೇವರಿಗೋಸ್ಕರ ಆತ್ಮ ಮಕ್ಕಳನ್ನು ನಾವು ಆದಾಯ ಪಡಿಸುವಾಗ ದೇವನು ನಮ್ಮ ಮಧ್ಯದಲ್ಲಿ ಇರುತ್ತಾರೆ ಎಂದು ನಾವು ಅರಿತುಕೊಳ್ಳಬೇಕು. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮ ಮಕ್ಕಳು ನಮ್ಮ ಪಕ್ಕ ವರವಿಲ್ಲ ಎಂದಾಲ್, ಆತ್ಮ ಮಕ್ಕಳು ನಮ್ಮ ಬಳಿಯಲ್ಲಿ ಬರದೆ ಹೋದರೆ, ಅದ ಭಾರ ಇಲ್ಲದಬಡಿ ನಾವು ಜೀವಿತಕೊಂಡು ಇರ್ಪೋಮ್ ಎಂದಾಲ್, ಆ ಭಾರ ಇಲ್ಲದೆ ನಾವು ಜೀವಿಸುವರಾಗಿರ್ತಾರೆ. ಉಣ್ಮೇಲೆ ಸೊಲ್ಗಿರ ದೇವರು ನಮ್ಮ ಮಧ್ಯದಲ್ಲಿ ಇರಕ ಮಾಟಾರ್. ನಿಜವಾಗಿ ಹೇಳ್ತೇನೆ, ದೇವರು ನಮ್ಮ ಮಧ್ಯದಲ್ಲಿ ಇರೋದಿಲ್ಲ. ದೇವ್ ನಮ್ಮ ಮಧ್ಯದಲ್ಲಿ ಇರಕಾರ ಅನ್ನೋ ಇಡತ್ತಲ್ಲ ಎಳುಪುದಲ್ಲಿ ಬರೋಮ್. ದೇವರು ನಮ್ಮ ಮಧ್ಯದಲ್ಲಿ ಹೋದರೆ ಹೇಗೆ ಜೀವನ ಬರುತ್ತದೆ? ಜನಗಳು ಅವರ ಜನಗಳಾಗಿ ಮಾರುವಾರ್ಗಳು, ಜನರು ಅವರ ಜನರಾಗಿ ಮಾರ್ಪಡ್ತಾರೆ. ಮುಡಿದ ಅಳವಕ್ಕೆ ಆತ್ಮಗಳ ಆದಾಯ ಪಣ್ಣಿ ಆಂಡ್ರ ನಾಮತ್ಗೆ ಮಹಿಮೆಯಾಗ ಜೀವಿಪೋ. ನಾವು ಸಾಧ್ಯವಾದ ಮಟ್ಟಿಗೆ ದೇವರ ಕೆಲಸ ಮಾಡಿ ಜನರ ಆತನ ಕಡೆಗೆ ತಿರುಗಿಸೋಣ. ನಮಗಾಗ ಆಂಡವರು ಎತ್ತನೆಯೋ ಕಾರ್ಯಗಳನ್ನು ಸೇದುಕೊಂಡೇ ಇರ್ತಾರೆ. ನಮಗೋಸ್ಕರ ದೇವರು ಎಷ್ಟೋ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾರೆ. ನಾವು ಆಂಡವರ್ಗಾಗಿ ಎದುರು ಸೇಗಿರೋ, ನಾವು ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೇವೆ? ಆಂಡವರೇ, ಒಂದು ಕೂಟ ಮಕ್ಕಳಿಗೆ ಮುಖ್ಯ ಆದಾಯ ಪಡ್ತೀನಿ ಉದವಿ ಸೇವೆಂದು ಸುಲಭ. ದೇವರೇ, ಒಂದು ಗುಂಪಿನ ಜನರ ನಿನಗೋಸ್ಕರ ಆದಾಯ ಪಡಿಸುವಂತೆ ನಮ್ಮನ್ನು ಸಿದ್ಧ ಮಾಡು. ಕಣ್ಣುಗಳ ಮುರಿ ಜೋ ಮಾಡಲ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುತ್ತೇವೆ. ಇಡಬಟ್ಟಿರೇ ಮುಖ್ಯ ನನ್ರಿ ದೇವರೇ, ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಮಧ್ಯದಲ್ಲಿ ಪ್ರಕಟವಾದಿಲ್ಲ ನಿನಗೆ ಸ್ತೋತ್ರ. ಅನೇಕ ಜನಗಳು ಉಮ್ಮಡಿ ಜನಮಾಯ್ ಮಾರ್ಗರಬಡಿ ನಾಳೆ ನೀರ್ ಎಂಗಳ ಮಧ್ಯದಲ್ಲಿ ವಾಸವಾಗಿರ್ಕೀರಿ ಎಂಬುದನ್ನು ನಾವು ಅರಿತುಕೊಳ್ಳ ಮುಡಿಯೋ. ಅನೇಕ ಜನರು ನಿನ್ನ ಮಕ್ಕಳಾಗುವಂತೆ ಮಾಡುವುದಕ್ಕೋಸ್ಕರ ನೀನು ಮಧ್ಯದಲ್ಲಿ ವಾಸಿಸಿ ಎಂಬುದಾಗಿ ಸ್ತೋತ್ರ ಮಾಡ್ತೇನೆ. ಅದುದಾನ ಎಂಗಳಿಗೆ ಒಂದು ಪ್ರಗಂಧ ಮಗಳ್ಚಿ ಆಂಡವರೇ. ದೇವರೇ, ಅದೇ ನಮ್ಮ ಮಗೆ ಒಂದು ಸಂತೋಷ. ನೀರ್ ಎಂಗಳ ಮಧ್ಯದಲ್ಲಿ ಇರ್ಕೊಂಬುದು ಅದ್ಭುತ ಅಡೆಯಾಳಗಳು ಅನುದಿನವೂ ನಾವು ಪಾರ್ಕ ಮುಡಿಯೋ. ದೇವರೇ, ನೀವು ನಮ್ಮ ಮಧ್ಯದಲ್ಲಿರುವಾಗ ಅದ್ಭುತವು ಅತಿಶಯಗಳು ಅನುದಿನವೂ ನಡೆಯುತ್ತದೆ. ಅದು ಕೇಟ ಯಾವರ ಮುಖ್ಯ ವಾಳ್ಕೆ ಅರ್ಪಣಿಸಿಕೊಳ್ಳ ಉದವಿ ಸಹ್ಯಂ. ಇದನ್ನು ಕೇಳಿದಂತ ಪ್ರತಿಯೊಬ್ಬರು ನಿನಗೋಸ್ಕರ ಜೀವಿತವನ್ನು ಸಮರ್ಪಿಸಿಕೊಡೋದಕ್ಕೆ ಸಹಾಯ ಮಾಡಿ. ನಿರಾಶೀರ್ವದಿಯು ದೇವರೇ, ಅವರನ್ನು ಆಶೀರ್ವದಿಸಿ. ಯೇಸುವಿನ ಜೊತೆಗೆ ಪಿದಾವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತಂದಿ. ಆಮೆನ್ ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್.